ನಮಸ್ಕಾರ ಸ್ನೇಹಿತರೆ ಸಖತ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕವರಿ ವಿಲೇಜ್ ಅಲ್ಲಿದ್ದೀವಿ ಒಂದು ಫ್ಯಾಮಿಲಿ ಔಟಿಂಗ್ ಬಂದಿದ್ದೀನಿ ನನ್ನ ತಮ್ಮ ಹಾಗೂ ಚಿಕ್ಕಮ್ಮ ಚಿಕ್ಕಪ್ಪ ಜೊತೆ ಸೋ ಬನ್ನಿ ಇಲ್ಲಿ ಏನೇನೆಲ್ಲ ಇದೆ ಅಂತ ಡಿಸ್ಕವರಿ ವಿಲೇಜ್ ಗೆ ಬಂದಿದ್ದೀವಿ ನಮ್ಮೊಡನೆ ಇದ್ದಾರೆ ಗಿರೀಶ್ ಅವರು ಇದ್ದಾರೆ ಇವರು ನಮ್ಮ ಗೈಡ್ ಇವತ್ತು ಸೋ ಇವತ್ತು ಇಡೀ ದಿನ ನಾವು ಇವರ ಜೊತೆಗೆ ಇರ್ತೀವಿ ಸರ್ ನಮಸ್ತೆ ಮೇಡಂ ನಮಸ್ತೆ ಓಕೆ ಸರ್ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ 8 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಹೇಗಿದೆ ನಿಮ್ಮ ಅನುಭವ ಇಲ್ಲಿ ಇಲ್ಲಿ ಬಂದು ಪ್ರತಿ ದಿನನೂ ಹೊಸ ಹೊಸ ಗೆಸ್ಟ್ ಬರ್ತಾ ಇರ್ತಾರೆ ವಿಭಿನ್ನವಾದ ಪರಿಚಯ ಇರುತ್ತೆ ತುಂಬಾ ಚೆನ್ನಾಗಿದೆ ಓಕೆ ಈ ತರ ವಾತಾವರಣದಲ್ಲಿ ವರ್ಕ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಬಟ್ ನಾವು ಬೇರೆ ಕಡೆ ಇದಕ್ಕೂ ಮುಂಚೆ ವರ್ಕ್ ಮಾಡಿದ್ವಿ ಬಟ್ ಯಾವ ತರ ಇತ್ತು ಅಂದ್ರೆ ನಾಲ್ಕು ಗೋಡೆ ಮಧ್ಯನೇ ವರ್ಕ್ ಮಾಡ್ತಿದ್ವಿ ಬಟ್ ಇಲ್ಲಿ ಬಂದ್ರು ಅಂದ್ರೆ ಪ್ರಕೃತಿ ನಡುವೆ ಇಟ್ಕೊಂಡು ಇಲ್ಲಿ ವರ್ಕ್ ಮಾಡೋದು ತುಂಬಾ ಇಂಟರೆಸ್ಟಿಂಗ್ ಇದೆ ತುಂಬಾ ಚೆನ್ನಾಗಿದೆ ಸೋ ಅಡ್ವೆಂಚರ್ ಸ್ಪೋರ್ಟ್ಸ್ ಎಲ್ಲ ನೀವೇ ಗೈಡ್ ಮಾಡೋದಲ್ವಾ ಎಸ್ ಅಡ್ವೆಂಚರ್ಸ್ ಎಲ್ಲ ನಾವು ಗೈಡ್ ಮಾಡ್ತೀವಿ ನಮ್ಮಲ್ಲೂ ಇನ್ನು ನಮ್ಮ ಕೊಲೀಗ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ಮಾಡ್ತಾರೆ ನಾವು ಇದು ಅಡ್ವೆಂಚರ್ಕ್ಕೆ ಬರೋಕ್ಕೆ ಮುಂಚೆ ಕೆಲವು ತರಬೇತಿ ತಗೊಳ್ಳಬೇಕಾಗುತ್ತೆ ಲೈಕ್ ರಾಕ್ ಕ್ಲೈಂಬಿಂಗ್ ಆಗಿರಲಿ ಬೇಸಿಕ್ ಮೌಂಟೇನಿಂಗ್ ನಾತೆಲ್ಲ ಕೋರ್ಸ್ ತರಬೇತಿ ಎಲ್ಲ ತಗೊಳ್ಳೋಕೆ ಮುಂದೆ ಹೀಗೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ ಸೋ ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಟೀಮ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ ಒಂದು 5 ಮೆಂಬರ್ಸ್ ಇದ್ದಾರೆ 5 ಮೆಂಬರ್ಸ್ ಇದ್ದಾರೆ 5 ಮೆಂಬರ್ಸ್ ಸೋ ವೀಕೆಂಡ್ಸ್ ಜಾಸ್ತಿ ಕ್ರೌಡ್ ಇರುವಾಗ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ವೀಕೆಂಡ್ಸ್ ಜಾಸ್ತಿ ಕ್ರೌಡ್ ಇದ್ದಾಗ ಯೂಶುವಲಿ ಬಿಗ್ಗರ್ ಗ್ರೂಪ್ ಬಂದೆ ನಾವು ಸ್ಪೆಷಲಿ ಅವರಿಗೋಸ್ಕರ ಟೀಮ್ ಗೇಮ್ಸ್ ಎಲ್ಲ ನಾವು ಆರ್ಗನೈಸ್ ಮಾಡ್ತೀವಿ ಓಕೆ ಫೋರ್ ಡೇ ಇರುತ್ತೆ ಅದರ ಜೊತೆಗೆ ಅಡ್ವೆಂಚರ್ ಗೇಮ್ಸ್ ಕೊಡ್ತೀರಿ ಓಕೆ ಅದು ಬಿಟ್ಟು ಅವರಿಗೆ ಏನಾದರೂ ಗೇಮ್ಸ್ ಔಟ್ಡೋರ್ ಕ್ರಿಕೆಟ್ ವಾಲಿಬಾಲ್ ಆತರ ಗೇಮ್ಸ್ ಬೇಕು ಅಂದ್ರೆ ಇಂಡೋರ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೋಬಹುದು ಮತ್ತೆ ನಮ್ಮ ಡಿಲಿಷಿಯಸ್ ಫುಡ್ ಸಿಗುತ್ತೆ ಫುಡ್ ನ ಅವರು ಎಂಜಾಯ್ ಮಾಡಬಹುದು ಮತ್ತೆ ಈವನಿಂಗ್ ಅಲ್ಲಿ ಈ ವೆದರ್ ಅಲ್ಲಿ ಕಾಫಿ ಟೀ ಸ್ನಾಕ್ಸ್ ಬಿಸಿ ಬಿಸಿ ಬಜ್ಜಿ ಪಕೋಡ ಎಲ್ಲ ಇರುತ್ತೆ ಅದನ್ನ ಅವರು ತಗೋಬಹುದು ಮೇಡಂ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ನನ್ನ ಜೊತೆ ಇವತ್ತು ಗಾಯತ್ರಿ ಇಲ್ಲ ನಾ ಫ್ಯಾಮಿಲಿ ಔಟಿಂಗ್ ಬಂದಿದ್ದೀನಿ ಡಿಸ್ಕವರಿ ವಿಲೇಜ್ ಅಂತ ಗಿರೀಶು ಎಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಡ್ತೀಯಾ ಯಾ ಶೋರ್ ನಾವು ಬಂದಿರೋದು ಡಿಸ್ಕವರಿ ವಿಲೇಜ್ ರೆಸಾರ್ಟ್ ಅಂತ ನಂದಿ ಹಿಲ್ಸ್ ಹತ್ರ ಬೇಸಿಕ್ಲಿ ಇಟ್ಸ್ ಅ ವೆರಿ ಗುಡ್ ರೆಸಾರ್ಟ್ ಫ್ಯಾಮಿಲಿ ಮತ್ತು ಟೀಮ್ ಔಟಿಂಗ್ ಎಲ್ಲ ಬರೋಕ್ಕೆ ಸಖತ್ತಾಗಿರೋ ಜಾಗ ನೋಡಿ ನಾವೆಲ್ಲ ಬುಸ್ ಬುಸ್ ಅಂತ ಇದ್ದೀವಿ ಯಾಕಂದರೆ ಇಲ್ಲಿ ಫುಲ್ ಅಡ್ವೆಂಚರ್ ಸ್ಪೋರ್ಟ್ಸ್ ಎಲ್ಲ ಆಡ್ಬಿಟ್ಟು ಈಗ ತಾನೇ ಬರ್ತಾ ಇದ್ದೀವಿ ಸೊ ಏನೇನು ಅಡ್ವೆಂಚರ್ ಸ್ಪೋರ್ಟ್ಸ್ ಇದೆ ಅಂತ ಬನ್ನಿ ನೋಡ್ಕೊಳ್ಳೋಣ ಓಕೆ
ಸೊ ಇಲ್ಲಿಂದ ಕ್ಲೈಮ್ ಮಾಡಬೇಕು ಈ ಸೈಡ್ ಇಂದ ಮೇಲ್ ಹೋಗಿ ಫ್ರಮ್ ದೇರ್ ಟು ಹಿಯರ್ ಅಂಡ್ ಅಲ್ಲಿಂದ ಈ ಸೈಡ್ ಜಂಪ್ ಮಾಡ್ಬಿಟ್ಟು ಈ ಕಡೆಯಿಂದ ಒಂದು ರೋಪ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ಬ್ರಾಂಚ್ ಇರುತ್ತೆ ಆ ಬ್ರಾಂಚ್ ಮೇಲೆ ನಡ್ಕೊಂಡು ಹೋಗಿ ಕೆಳಗ್ ಬಂದು ಮತ್ತೆ ಸೈಡ್ ಅಲ್ಲಿ ಸ್ಟೆಪ್ಸ್ ಸ್ಮಾಲ್ ಸ್ಟೆಪ್ಸ್ ತಗೊಂಡು ಮತ್ತೆ ಕ್ಲೈಮ್ ಮಾಡಿ ಮತ್ತೆ ಸ್ಟ್ರೈಟ್ ಮತ್ತೆ ಡೌನ್ ಹೋಗ್ಬಿಟ್ಟು ದಟ್ ಇಸ್ ದ ಎಕ್ಸಿಟ್. ನಾನು ಬಂದು ಡಿಸ್ಕವರಿ ವಿಲೇಜ್ ಅಲ್ಲಿ ವರ್ಕ್ ಮಾಡ್ತಿರೋದು. ಈ ಡಿಸ್ಕವರಿ ವಿಲೇಜ್ ಬಂದು 12 ಇಯರ್ಸ್ ಓಲ್ಡ್ ಕಂಪನಿ. ಇದು ಟೋಟಲಿ 4 ಬ್ರಾಂಚಸ್ ಇದೆ. ಯೂಶಲಿ ಫಸ್ಟ್ ಒನ್ ಒಂದು ನಂದಿನ್ ಫುಟಿಲ್ ಪ್ಯಾಲಿ, ಇದು ಒಂದು. ಸೆಕೆಂಡ್ ಒಂದು ಕನಕ್ಪುರ, ಥರ್ಡ್ ಒನ್ ಒಂದು ಕಬಿನಿ, ಫೋರ್ತ್ ಒಂದು ಬಂದು ಮಸ್ಸಿನಗುಡಿ ಇದೆ. ಟೋಟಲಿ 4 ಬ್ರಾಂಚಸ್ ಇದೆ. ಇದು ಬಂದು ನಂದಿಲ್ ಫುಟಿಲ್ ಪ್ಯಾಲಿ. ಟೋಟಲಿ ನಮ್ದು 9 ಎಕರ್ಸ್ ಪ್ರಾಪರ್ಟಿ ಇದೆ. ನಮ್ದು ಪ್ರಾಪರ್ಟಿ ಬಂದು ನೀವು ಸರೌಂಡಿಂಗ್ ಅಲ್ಲಿ ನೋಡಬಹುದು, ಟೋಟಲಿ 5 ಹಿಲ್ಸ್ ಅಟ್ಯಾಚಿಂಗ್ ಅಲ್ಲಿ ಇದೆ. ಗೋವರ್ಧನಗಿರಿ, ಬ್ರಹ್ಮಗಿರಿ, ಚನ್ನಗಿರಿ, ನಂದಿಗಿರಿ, ಸ್ಕಂದಗಿರಿ, ಟೋಟಲ್ 5 ಹಿಲ್ಸ್ ಅಟ್ಯಾಚಿಂಗ್ ಅಲ್ಲ ಇದೆ. ನನ್ನ ಪ್ರಾಪರ್ಟಿ ಒಳಗಡೆ ಗೇಮ್ಸ್ ಬಂದು ಅಡ್ವೆಂಚರ್ ಗೇಮ್ಸ್ ಇದೆ. ತುಂಬಾ ಹೈಲೈಟ್ ಅಂದ್ರೆ ರೋಪ್ ಆಕ್ಟಿವಿಟಿ, ಅದು ಬಂದು ಒಂದು 30-35 ಫೀಟ್ ಹೈಟ್ ಅಲ್ಲಿ ಸೆಟ್ ಅಪ್ ಆಗಿರುತ್ತೆ ವಿತ್ ಸೇಫ್ಟಿ ಇರುತ್ತೆ. ನೀವು ಅದ್ರ ಮೇಲೆ ವಾಕ್ ಮಾಡಬೇಕಾಗುತ್ತೆ. ಟೋಟಲ್ 7 ಡಿಫ್ರೆಂಟ್ ಬ್ರಿಡ್ಜಸ್ ಇರುತ್ತೆ, ಇದರ ಸೇಫ್ಟಿ ನೀವು ಮಾಡಬೇಕು. ಸೊ ಅದು ಬಿಟ್ಟು ಇನ್ನು ಕೆಲವು ಫ್ಯೂ ಇನ್ನು ಕ್ಲೈಂಬಿಂಗ್ ಆಕ್ಟಿವಿಟೀಸ್ ಇರುತ್ತೆ. ಅಂದ್ರೆ ಎಕ್ಸಾಂಪಲ್ ಇದು ಒಂದು ಟ್ರೀ ಕ್ಲೈಂಬಿಂಗ್, ನಾವು ಲಾ ಕ್ಲೈಂಬಿಂಗ್ ಅಂತೀರಿ. ಇದು ಬಂದು ನೀವು ವಾಲ್ ಕ್ಲೈಂಬಿಂಗ್ ಯಾವ ತರ ಬರುತ್ತೋ ಸೇಮ್ ಅದೇ ತರನೇ ಟ್ರೀ ಕ್ಲೈಂಬಿಂಗ್ ಇರುತ್ತೆ. ನೀವು ಹುಡ್ ಅಂಡ್ ಹೋಲ್ಡರ್ ನ ಯೂಸ್ ಮಾಡಿಕೊಂಡು ಕ್ಲೈಂಬ್ ಮಾಡಿ ರಿಂಗ್ ಮಾಡ್ಬೇಕಾಗುತ್ತೆ. ಅದು ಬಿಟ್ರೆ ಬೇರೆ ಇನ್ನ ನಿಮ್ಗೆ ಇಂಡೋರ್ ಔಟ್ಡೋರ್ ಇರುತ್ತೆ, ಟೇಬಲ್ ಟೆನಿಸ್, ಕೇರಂ, ಫುಟ್ಬಾಲ್, ಸ್ನೂಕರ್, ಟ್ರೆಡಿಷನಲ್ ಬೋರ್ಡ್ ಗೇಮ್ಸ್, ಮತ್ತೆ ಮೆಗಾ ಚೆಸ್ ಇರುತ್ತೆ, ಬಿಗ್ ಪಾನ್ಸ್ ಇರುತ್ತೆ, ಅದು ಮೂವೇಬಲ್ ಪಾನ್ಸ್, ಅದನ್ನ ಯೂಸ್ ಮಾಡ್ಕೋಬಹುದು. ಅಪಾರ್ಟ್ಮೆಂಟ್ ನೀವೇನಾದ್ರು ಸ್ಟೇ ಇದ್ರೆ ನೈಟ್ ಅಲ್ಲಿ ಬಾನ್ ಫೈರ್, ಕ್ಯಾಂಪ್ ಫೈರ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ನೇಚರ್ ವಾಕ್ ಇಲ್ಲ ಟ್ರಕ್ಕಿಂಗ್ ಇರುತ್ತೆ, ನೀವು ಅದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಇಲ್ಲಿ ವೆದರ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮೈಗ್ರೇಷನ್ ಬರ್ಡ್ಸ್ ಕೂಡ ಬರುತ್ತೆ, ಅದು ಬಿಟ್ಟು ತುಂಬಾ ಬರ್ಡ್ಸ್ ಎಲ್ಲ ಸಿಗುತ್ತೆ. ಫುಡ್ ಯಾವ ರೀತಿ ಇರುತ್ತೆ ಸರ್? ಫುಡ್ ಫೆಸಿಲಿಟೀಸ್ ಬಂದ್ರೆ ಫುಲ್ ಡೇಗ್ ಬಂದ್ರೆ ಬ್ರೇಕ್ಫಾಸ್ಟ್ ಮತ್ತೆ ಜ್ಯೂಸ್ ಇರುತ್ತೆ, ಅದಾದ್ಮೇಲೆ ನಿಮ್ಗೆ ಲಂಚ್, ಈವ್ನಿಂಗ್ ಅಲ್ಲಿ ಕಾಫಿ ಟೀ, ಸ್ನಾಕ್ಸ್ ಇರುತ್ತೆ. ಓಕೆ ಸರ್. ವೆಜ್ ಅಂಡ್ ನಾನ್ ವೆಜ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕೋ ನೀವು ಚೂಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನೋಡಿ ಸ್ನೇಹಿತರೆ, ಈ ಮರ ಹತ್ತುತ್ತಾ ಇದೀನಿ, ಅಲ್ಲೊಂದು ಬೆಲ್ ಇದೆ, ಆ ಬೆಲ್ ಅನ್ನು ಹೊಡೆದು ನಾನು ಕೆಳಗ್ ಬರ್ಬೇಕು. ಈಗ ಲೆಫ್ಟ್ ಲೆಗ್ ಇಡ್ಬೇಕಾಗುತ್ತೆ ಮೇಡಮ್. ಇನ್ನು ಕೆಳಗಡೆ ಇದು ನೋಡಿ, ನಿಮ್ ತಾಯಿ ಸತ್ರ. ಹಾ, ಎಸ್ ಮೇಡಮ್, ಲೆಫ್ಟ್ ಲೆಗ್ ಅಪ್. ಹಾ, ಲೆಫ್ಟ್ ಲೆಗ್ ಮೇಲೆ ತಗೊಳ್ಳಿ ಮೇಡಮ್. ಹಾ, ಎಸ್ ಮೇಡಮ್, ಅದೇ ತರನೇ. ಎಸ್ ಮೇಡಮ್, ಈಗ ನಿಲ್ಕೊಳ್ಳಿ ಮೇಡಮ್. ಆರಾಮಾಗಿ ಲೆಫ್ಟ್ ಲೆಗ್ ಅಪ್, ಸೈಡ್ ವೈಸ್. ಹಾ, ಈಗೇನ್ ರೈಟ್ ಲೆಗ್ ಕೂಡ ಅಲ್ಲೇ ಸೈಡ್ ಎಲ್ಲ ಇದೆ ಮೇಡಮ್. ಮತ್ತೆ ಲೆಫ್ಟ್ ಲೆಗ್ ಅಪ್ ಮೇಡಮ್. ಸುಸ್ತಾಯ್ತಾ? ಬ್ರೀತ್ ತಗೊಳ್ಳಿ, ಈಗ ರಿಲ್ಯಾಕ್ಸ್ ಆಗಿ. ಇಲ್ಲ
सूपर साको सूपर सूपर पम्मी इली 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 निदान इली राइट लेग डाउन मैडम स्लोली हां इली बेकरे निदान हां मैडम ईगा 1 निमिष ನಿಮ್ಮ ಹಗ್ಗ ಹಿಡ್ಕೊಳ್ಳಿ ಎರಡು ಕೈಯಲ್ಲಿ ಇನ್ನ ಬೆಂಡಾಗಿ ಇನ್ನ ಬೆಂಡಾಗಿ ಪೂರ್ತಿ ಬೆಂಡಾಗಿ ಬೆಂಡಾಗಿ ಮೇಡಂ ಈಗ ಈಗ ಕಾಲ್ ಸ್ಟ್ರೈಟ್ ಇರಬೇಕು ವಾಕ್ ಮಾಡಿ ಮೇಡಂ ರ್ಯಾಂಡಮ್ಲಿ ಬ್ಯಾಕ್ ವಾಕ್ ಏ ನಿಧಾನ ಅಲ್ಲ ಹಿಂದೆ ಬೆಂಡಾಗಬೇಕು ಇನ್ನ ಹಿಂದೆ 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 ಬೆನ್ನು ಬೆನ್ನು ಹಿಂದೆ ಪಾಡು ನಿಧಾನ I feel nauseous, believe me. Never had a lot of shit come easy. Had to work hard, struggle just to be me. Had to rise up just so they could see me. Did what I had to do just to feed me. And what was left over I put towards my dreaming. But the only thing in life that has meaning are the things you gotta work for, believe me. Into your hands a plan, your own hands can land your own brand. And damn, I feel like no one takes accountability. They want the credibility, convincingly unwilling to put in the hours it takes to get some power. Don't be f***ing sour, take a cold shower. Scream until you're louder, work until you're prouder. And f*** all the doubters, they're just your downers. I swear to God they all let me down. I always fought just to wear the crown. Off at these f***ing clowns. Hoover up top, they deserve an ounce. It's only worth it if you work for it. It's only worth it if you work for it. I won't stop till they hear me now. I won't stop till I wear the crown. ಎಲ್ಲರೂ ನೋಡಿ ಇವಾಗ ಪಾಟ್ರಿ ಮಾಡೋದು ಹೇಳ್ಕೊಟ್ರು ಮಹೇಶ್ ಅಂತ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡ್ಬಿಡೋಣ ಅವ್ರ ಜೊತೆ ಒಂದ್ಸತಿ ಮಾತಾಡ್ಬಿಡೋಣ ಎಲ್ಲ ಪ್ರೇಕ್ಷಕರಿಗೂ ಸರ್ ನಮಸ್ತೆ ಸರ್ ಪಾಟ್ರಿ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ ನಮಗೂ ಕೂಡ ಹೇಳ್ಕೊಟ್ರಿ ತುಂಬಾನೇ ಖುಷಿ ಆಯ್ತು ಎಷ್ಟು ವರ್ಷದಿಂದ ಈ ರೀತಿ ಪಾಟ್ರಿ ಬಿಸ್ನೆಸ್ ಅಲ್ಲಿ ಇದ್ದೀರಾ ನೀವು ಇಪ್ಪತ್ತು ವರ್ಷದಿಂದ ಸೊ ಈ ಡಿಸ್ಕವರಿ ವಿಲೇಜ್ ಅಲ್ಲಿ ನೀವು ಎಂಟು ವರ್ಷದಿಂದ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರೋದ ನೀವು ಪಾರ್ಟ್ ಟೈಮ್ ಇದು ಅಂದ್ರೆ ನಿಮ್ಮ ಓನ್ ನೀವು ಪಾಟ್ರಿ ಬಿಸ್ನೆಸ್ ಇದೆ ಸೊ ಹೇಗೆ ನಡೆಯುತ್ತೆ ಸರ್ ಆ ಬಿಸ್ನೆಸ್ ಹೇಗೆ ನಡೆಯುತ್ತೆ ಚೆನ್ನಾಗಿದೆ ಸೊ ಈ ರೀತಿ ಬಿಸ್ನೆಸ್ ಎಷ್ಟು ಜನ ಮಾಡ್ತಾ ಇದಾರೆ ಸರ್ ಇನ್ನು ಎಂಟು ಜನ ಅಂದ್ರೆ ನೀವು ಚಿಕ್ಕಬಳ್ಳಾಪುರ ಅವರೇನಾ ಸೊ ನಂದಿ ಅವರೇ ಸುಲ್ತಾನಪೇಟೆ ಗ್ರಾಮ ಸೊ ನಿಮ್ಗೆ ಹೇಗಿದೆ ಈಗ ಪಾಟ್ರಿ ಬಿಸ್ನೆಸ್ ಹೇಗಿದೆ ಚೆನ್ನಾಗಿದೆ ಮೇಡಮ್ ನೀವು ರೆಗ್ಯುಲರ್ ಏನ್ ಮಾಡ್ತೀರಾ ರೆಗ್ಯುಲರ್ ಬಂದು ತಂದೂರಿ ಪೋರ್ಟ್ಸ್ ಮಾಡ್ತೀವಿ ಡಾಬಾದಲ್ಲಿ ರೊಟ್ಟಿ ಸಿಗುತ್ತಾರೆ ವೀಕೆಂಡ್ಸ್ ಜಾಸ್ತಿ ಬರ್ತಾರೆ ಸರ್ ಎಲ್ಲರೂ ಇಲ್ಲಿ ಎಲ್ಲರಿಗೂ ತೋರಿಸ್ತಾ ಇರ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ Oh.
ಬೇಟೆಗಾರ ಲೈನ್ ಇರುತ್ತೆ ಟೈಟ್ ಅಲ್ಲಿ ಲೆಫ್ಟ್ ರೈಟ್ ಈ ಥರ ಇಟ್ಕೊಬಿಟ್ಟು ಲೆಫ್ಟ್ ಹ್ಯಾಂಡ್ ಕಂಫರ್ಟಬಲ್ ಹೋಲ್ಡ್ ಮಾಡೋದು ಫುಲ್ ಹಾರ್ಡ್ಲಿ ಹೋಲ್ಡ್ ಮಾಡೋದು ಸೆಟ್ ಆಗುತ್ತೆ ಈಸಿ ಹೋಲ್ಡ್ ಮಾಡ್ಬೋದು ಅದಾದಮೇಲೆ ಆರು ಟೆಸ್ಟ್ ಮಾಡಿಸ್ತೀವಿ ಇದು ಒಂದು ತ್ರೀ ಪೀಸ್ ರಿಕವರ್ ಬೋಂಡ್ ಆಗುತ್ತೆ ತ್ರೀ ಪೀಸ್ ಸ್ಟಿಚ್ ಮಾಡೋದು ಸ್ಟ್ರಿಂಗ್ ಬರುತ್ತೆ ಗ್ರಿಪ್ಪರು ಅಪ್ಪರ್ ಲಿಂಗು ಲೋವರ್ ಲಿಂಗು ಇದು ಒಂದು ಆರು ಆರೋದಲ್ಲಿ ಇದು ಶಾಫ್ಟು ಮುಂದೆ ಬರೋದು ಒಂದು ಪಾಯಿಂಟ್ ಈಗ ಏಮಿಂಗ್ ಬರ್ತದೆ ಲೆಫ್ಟ್ ಹ್ಯಾಂಡ್ ಹಿಂಗೆ ಇಟ್ಕೊಬೇಕು ನಿಮ್ಮ ಶೋಲ್ಡರ್ ಲೆವೆಲ್ಲು ರೈಟ್ ಹ್ಯಾಂಡ್ ಅಪ್ಪರ್ ಬಾಡಿ ಪಿ ಶೇಪ್ ಅಲ್ಲಿ ನೋಡಿ ಒಂದು ಟೂ ಫಿಂಗರ್ ಒನ್ ಅಪ್ ಒನ್ ಲೋವರು ಇಲ್ಲ ಅಂದರೆ ಒನ್ ಅಪ್ ತ್ರೀ ಲೋವರು ಇಲ್ಲ ಅಂದರೆ ಫೋರ್ ಫಿಂಗರ್ಸ್ ಕೆಳಗಡೆ ಹಿಡ್ಕೊಂಡು ಸೊ ಪುಲ್ ಮಾಡಿ ಸೊ ನಿಮ್ಮ ರೈಟ್ ಹ್ಯಾಂಡ್ ಬಂದು ಎಲ್ಬೋ ಮೇಲೆ ಪುಲ್ ಮಾಡಿ ನಿಮ್ಮ ಬೆರಳಿದೆ ಅಲ್ವಾ ನಿಮ್ಮ ಚಿನ್ನಿಗೆ ತಾಕಬೇಕು ಸೊ ಅದಾದಮೇಲೆ ಏಮಿಂಗ್ ಬಂದು ಈ ಶಾಫ್ಟು ಪಾಯಿಂಟು ಏಮ್ ಸೇಮ್ ಅಲೈನ್ಮೆಂಟ್ ಅಲ್ಲಿ ಮ್ಯಾಚ್ ಮಾಡಿ ಜಸ್ಟ್ ಈ ಫಿಂಗರ್ನ ತಮಗೆಲ್ಲ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಒತ್ತಿ ನಮ್ಮ ಲೇಟೆಸ್ಟ್ ಅಪ್ಡೇಟ್ಸ್ ತಮ್ಮವರೆಗೂ ಖಂಡಿತ ತಲುಪುತ್ತೆ ಧನ್ಯವಾದಗಳು.